ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡಮ್ಮ ನಿನ್ನ ಮೈ ತುಂಬಾ ಕೆಂಪು ಬಣ್ಣ. ಅಣ್ಣ, ಇಂದು ನಮ್ಮೂರ ಗ್ರಾಮ ದೇವತೆ ಜಾತ್ರೆ ಅಲ್ವಾ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡೆತ್ತಿನ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದ ಅಣ್ಣ, ಅದಕ್ಕಾಗಿ ಕೆಂಪು ಬಣ್ಣ. ಏನು ಮಾತನಾಡ್ತಿರೋ ಗಜೇಂದ್ರ, ಖಂಡಿತವನಾಗಿ ನೀನೇಕೆ ನನ್ನ ಎತ್ತುಗಳನ್ನು ಸ್ಯಾರ್ತಿಗೆ ಬಿಟ್ಟಿದ್ದೆ? ಬಿಡಬಾರದಾಗಿತ್ತು ಸರೋಜ, ಬಿಡಬಾರದಾಗಿತ್ತು. ಏಕೆಂದರೆ ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನ ಬರ್ತಿದ್ದವು. ಈಗ ನನ್ನ ಎತ್ತುಗಳು ಸೇರ್ತಿನಲ್ಲಿ ಬಂದಿದ್ದಾವೆ ಅಂದರೆ ನನ್ನ ಮೇಲೆ ಕೆಂಡ ಕಾಡ್ತಾನಮ್ಮ ಬಂಡಗೌಡ. ಅಣ್ಣ, ಒಂದ ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರಿದ್ದೆ ಆದ್ರೆ ಅವನ ರೋಡ ಹರಿಸಿ ಬಿಡ್ತಾನೆ ಗಜೇಂದ್ರ. ಮಾತನಾಡಬೇಡ, ನಮ್ಮಂತ ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಅಣ್ಣ, ಮರಣ ಬಂದರು ಶರಣಾಗುವ ಸಂಡು ನಾನಲ್ಲಣ್ಣ, ಗಂಡೆದೆಯ ಗಂಡು ನೀ ನಿನ್ನ ತಮ್ಮ. ಹೌದು ಮಾವ, ನನ್ನ ಗಂಡ ಹೇಳೋ ಮಾತು ನಿಜವಿದೆ. ಗಂಡು ಗಲೆ ಪುಟ್ಟ ಹೊಲೆಯಂತೆ ಬೆರೆಯುತ್ತಿರುವ ನನ್ನ ಗಂಡನನ್ನು ಹೆದರಿಸುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಸರೋಜ, ಯಾಕೆ ಬೇಕಮ್ಮ ನಮ್ಮಂತರಿಗೆ ಎಂತ ಗರ್ವದ ಮಾತು ಮೈದು ಈ ರೀತಿ ಮಾತಾಡುದು ಸರಿಯಲ್ಲಪ್ಪ. ನಾವು ಬಡತನದಿಂದ ಸುಗಮವಾಗಿ ಸಾಗುದು ನಮ್ಮ ಬಾಳು ಸುಗಮವಾಗಿ ಸಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಾಧ್ಯವಿದೆ ತಮ್ಮ, ನಿನ್ನ ಅಜ್ಜಿಗೆ ಹೇಳುವ ಮಾತು. ಅಣ್ಣ, ಅಜ್ಜಿಗೆ ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ. ನನ್ನ ತಪ್ಪು ಮಾಡಿದಕ್ಕಾಗಿ ಅಣ್ಣನ ಕ್ಷಮೆ ಕೇಳ್ತಿದ್ದೇನೆ ಕುಮಾರ. ಕುಮಾರ, ಚಿಕ್ಕವನಾಗಿ ದೊಡ್ಡರ ವಿಷಯದಲ್ಲಿ ಬರಬಾರ್ದಪ್ಪ. ನಿಮ್ಮ ಮೊದಲು ಶಾಲೆಗೆ ಹೋಗು. ಇಲ್ಲಮ್ಮ, ನಾನು ಶಾಲೆಗೆ ಹೋಗಲ್ಲ, ಯಾಕೆಂದ್ರೆ ನಮ್ಮೂರಲ್ಲಿ ಲಕ್ಷ್ಮೀ ದೇವ ಜಾತ್ರೆ ಇದೆ. ಆಯ್ತಪ್ಪ, ನಿನ್ನಿಷ್ಟದಂತೆ ನನ್ನ ಬಾಯಿ ಜಾತ್ರೆಯನ್ನೇ ಮಾಡು. ಜಾತ್ರೆ ಸಂತೋಷದಲ್ಲಿ ಊಟ ಮಾಡದೆ ಬಂದಿದ್ದಂತೆ. ಅಜ್ಜಿಗೆ, ಊಟದಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮಧುರವಾದ ಗೀತೆಯನ್ನು ಕೇಳಬೇಕೆಂಬ ನಮ್ಮೆಲ್ಲರ ಆಸೆ. Oh, my God.
ನಿನಗೆ ಏನಾಯ್ತು? ನಾನು ಈಗಿಂದಿಗೆ ಹೋಗಿ ಕೊಂಡು ಬರ್ಲಿ. ನಾನು ಸ್ವಾಮಿ ನನ್ನ ಹಾಡು ತುಂಬಾ ಹಾಡ್ಕೋತಿಲ್ಲ ಅಮ್ಮ. ಏನಾಯ್ತು ಅಣ್ಣ? ಅದೀ ಕರೆಕ್ಟ್ ಮತ್ತೆ ಆಸ್ಪತ್ರೆ ಹೋಗೋಣ. ನಡೆ ಬೇಡಪ್ಪ, ನಾನೇ ಮನೆ ನಮ್ಮ ಮನೆ ಬಾದು ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನೀನು ಮನೆ ಕಡೆ ಜೋಪಾಣ, ನಡೆ ಕಾವೇರಿ ಆಸ್ಪತ್ರೆಗೆ ಹೋಗೋಣ. ಆಯ್ತು ನಡೆ, ಸರಜ ಹೋಗೋಣ.